ಇತ್ತೀಚೆಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿತ್ತು, ನಮ್ಮ ಕನಕ ಭವನದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಿದ್ರು. ನಾನು ಇವತ್ತು ಏನಾಗಿದೆ ಅಂತ ಕೇಬಲ್ ನೋಡಕ್ ಬಂದೆ. ಕೇಬಲ್ ಇಲ್ಲಿ ಬರೀ ಕುರುಬ ಸಮುದಾಯದ ವಿದ್ಯಾರ್ಥಿಗಳಲ್ಲ, ಸರ್ವ ಜಾತಿಯ ಧರ್ಮದ ವಿದ್ಯಾರ್ಥಿಗಳು ಓದ್ತಾ ಇರುವಂತ ವಿದ್ಯಾರ್ಥಿ ನಿಲಯದ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ. ಆವಾಗ ಇದು ಪರೀಕ್ಷೆಯ ಸಮಯ, ಎಲ್ಲ ಜನಾಂಗದ ವಿದ್ಯಾರ್ಥಿಗಳು ಓದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕಲ್ಲುಗಳು ಬಿದ್ದಂಥ ಸಂದರ್ಭದಲ್ಲಿ ಒಂದು 10-15 ಗ್ಲಾಸ್ಗಳು ಕುಡಿ 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 ಆಗಿವೆ. ಕಲ್ಲುಗಳು ಅವರು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳ ಒಳಗಡೆ ರೂಮಳಿಗೂ ಬಿದ್ದಿದೆ. ವಿದ್ಯಾರ್ಥಿಗಳು ಭಯಭೀತರಾಗಿದ್ದರು, ಅವ್ರನ್ನ ಮಾತಾಡಿಸಿ ಏನಾಯ್ತು ಸಮಾಧಾನ ಹೇಳೋಣ ಅಂತ ಹೇಳಿ ಇವತ್ತು ಬಂದೆ. ನೋಡಿದೆ ಇದು ತಪ್ಪು, ವಿದ್ಯಾರ್ಥಿ ನಿಲಯದ ಮೇಲೆ ಯಾರ್ದೋ ಮೇಲೆ ಕೋಪ ಇಟ್ಕೊಂಡು ಯಾರೋ ಉದ್ರೇಕ ಮಾಡಿದ್ರು ಅಂತ ಹೇಳಿ ವಿದ್ಯಾರ್ಥಿ ನಿಲಯದ ಮೇಲೆ ಹೊಡೆಯೋಂಥ ಕಲ್ಲುಗಳಿದೆಯಲ್ಲ ಅದು ತಪ್ಪು. ಇಲ್ಲಿ ಬರೀ ಕುರುಬ್ರೇನು ಗೊತ್ತಾಗಲಿಲ್ಲ, ಒಕ್ಕಲಿಗರಿಂದ ಹಿಡಿದು ಕುರುಬ್ರಿಂದ ಹಿಡಿದು SC ST ಹಿಡಿದು ಉಪ್ಪಾರರಿಂದ ಹಿಡಿದು ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಎಲ್ಲ ಧರ್ಮದವರೆಗೂ ಇವರು ಎಲ್ಲಾ ಜಾತಿಯವರು ಇವರು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದೆ. ವಿದ್ಯಾರ್ಥಿಗಳು ಓದುವಂತ ಸಂದರ್ಭದಲ್ಲಿ ಪರೀಕ್ಷಾ ಟೈಮಲ್ಲಿ ಕಲ್ಲು ಹೊಡೆದು ತಾಂದರೆ ಮಾಡಿದರೆ ಭಗವಾನ್ ಇವತ್ತು ಕೃಷ್ಣ ರಾಮ ಇಬ್ರು ಒಂದೇ ಅಂತ ತಿಳ್ಕೊಂಡಿದ್ದೀವಿ. ಈ ವಿಷ್ಣುವಿನ ದಶಾವತಾರದಲ್ಲಿ ಕೃಷ್ಣ ಮತ್ತೆ ರಾಮ ಇಬ್ರು. ಅಂತಹ ಶ್ರೀಕೃಷ್ಣ ಉಡುಪಿಯಲ್ಲಿ ಕಲ್ಲಿನ ಗೋಡೆಗಳ ಮಧ್ಯೆ ಇದ್ದಂಥ ದೇವಸ್ಥಾನದಿಂದ ಚಿತ್ರ ಚಿತ್ರಗೊಂಡು ಕನಕನಿಗೆ ದರ್ಶನ ಕೊಟ್ಟಿದ್ದಂತಹ ಊರಿನ ದೇವರು ಶ್ರೀಕೃಷ್ಣ ಪರಮಾತ್ಮನೇ ಕನಕದಾಸರಿಗೆ ಕಲ್ಲಿನ ಗೋಡೆ ಮಧ್ಯದಿಂದ ಚಿತ್ರ ಮಾಡಿ ಕನಕದಾಸರು ಯಾವ ಕಡೆ ನಿಂತಿದ್ರೋ ಆ ಕಡೆಗೆ ದರ್ಶನ ಕೊಟ್ಟಂತ ಊರು. ಅಂತ ಕನಕದಾಸರ ಫ್ಲೆಕ್ಸ್ಗೂ ಕಲ್ಲು ಹೊಡೆದಿದ್ದಾರೆ ಇವರು. ಇದನ್ನೆಂಥ ಪಾಪಿಗಳು ಅಂತ ಹೇಳಬೇಕು, ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅವರು ಒಡೆದ ಕಲ್ಲುಗಳನ್ನ ನಮ್ಮ ಕುರುಬರ ಸಂಘದವರು ಎತ್ತಿಟ್ಟಿದ್ದಾರೆ, ಆ ಕಲ್ಲುಗಳನ್ನ ಕೊಡ್ತಾ ಇದಾರೆ. ಆ ಕಲ್ಲುಗಳನ್ನೇ ಮೆಟ್ಲು ಮಾಡಿಕೊಂಡು ಇವರತ್ರ ಒಂದು ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಕನಕದಾಸರ ಪ್ರತಿಮೆಯನ್ನ ಅನಾವರಣ ಮಾಡ್ತೀನಿ. ಅವ್ರು ಒಡೆದ ಕಲ್ಲುಗಳಲ್ಲೇ ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ನಾವು ಶಾಂತಿ ಮಂತ್ರ ಮಾಡೋರು. ನೀವು ಕಲ್ಲು ಹೊಡೆದಿದ್ರ ಆ ಕಲ್ಲುಗಳನ್ನೇ ತಗೊಂಡು ಆ ಕಲ್ಲಿಂದನೇ ಇನ್ನೊಂದು ನಮ್ಮ ಕನಕದಾಸರ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತೀವಿ, ಒಂದು ಜಾಗ ಕೊಡಿ ಅಂತ ನಾವು ಈಗ ಕುರುಬರ ಸಂಘದವ್ರಿಗೆ ಕನಕ ಭವನ ಇಟ್ಟಿರೋರಿಗೆ ಕೇಳ್ಕೊಂಡಿದ್ರಿ. ಅವರು ಕೊಡ್ತೀವಿ ಅಂತ ಹೇಳಿದರೆ ಆ ಕಲ್ಲುಗಳಿಂದನೇ ನಮ್ಮ ಕನಕದಾಸರ ಪ್ರತಿಮೆಯನ್ನ ನಾವು ಸ್ಥಾಪನೆ ಮಾಡ್ತೀವಿ. ಶ್ರೀಕೃಷ್ಣ ರಾಮ ಒಂದೇ ಅಂತ ತಿಳಿದಿರುವಂಥವ್ರು ನಾವು. ಅಂತಹ ಶ್ರೀಕೃಷ್ಣನೇ ಕನಕದಾಸರ ಭಕ್ತಿಗೆ ಮೆಚ್ಚಿ ಕಲ್ಲಿನ ಗೋಡೆನ ಒಡೆದು ಈ ಕಡೆ ತಿರುಗಿದಂಥವ್ರು ದರ್ಶನ ಕೊಟ್ಟಂಥವ್ರು. ಅಂತಹ ಕನಕದಾಸರಿಗೆ ಕಲ್ಲು ಹೊಡೆದು ಒಂದು ಪಾಪದ ಕೆಲಸವನ್ನ ಇವ್ರು ಮಾಡಿದರೆ ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ಈ ಭವನದಲ್ಲಿ ಕನಕದಾಸರ ಒಂದು ಪ್ರತಿಮೆಯನ್ನ ಮಾಡಿ ದಿನ ಪೂಜೆ ಮಾಡುವಂಥದ್ದನ್ನ ಮಾಡ್ತೀವಿ. ಅವರ ತತ್ವ ಸಿದ್ಧಾಂತಗಳು ಇವತ್ತು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಕಲ್ಲು ಹೊಡೆದಿದ್ದಾರೆ. ಅವ್ರ ಒಳಗಡೆ ಇದ್ದವರು ಭಯಭೀತರಾಗಿದ್ದಾರೆ. ಆ ಶಾಖಿಂದ ಆ ವಿದ್ಯಾರ್ಥಿಗಳು ಆ ಶಾಖಿಂದ ಇನ್ನೂ ಎದುರಕ್ಕಾಗ್ತಾ ಇಲ್ಲ. ಆ ಪರೀಕ್ಷೆಯಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳಿದ್ದಾರೆ, ಫೇಲ್ ಆದ್ರೆ ಯಾರು ಇದಕ್ಕೆ ಕಾರಣ, ಯಾರು ಜವಾಬ್ದಾರಿ ಆಗ್ತಾರೆ? ಆ ಹುಡುಗರು ಶಾಕ್ ಆಗಿದ್ದಾರೆ, ಸುಮ್ಮನೆ ಓದ್ತಿದ್ದವ್ರಿಗೆ ಕಲ್ಲು ಹೊಡೆದವ್ರೆ, ಆ ಗ್ಲಾಸ್ ಪುಡಿ ಪುಡಿ ಆಗಿದೆ, ಆ ಕಲ್ಲುಗಳು ಓದೋ ಕಡೆ ಬಂದು ಬಿದ್ದಿವೆ, ಒಳಗಡೆ ಇದ್ದ ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ, ಅವ್ರ ಪೋಷಕರಿಗೆ ಆತಂಕ ಆಗಿದೆ, ರಾಜ್ಯಾದ್ಯಂತ ಜಿಲ್ಲಾದ್ಯಂತ ವಿದ್ಯಾರ್ಥಿಗಳು ಹೋಗ್ತಾ ಇದಾರೆ, ಅವ್ರ ಪೋಷಕರಿಗೆಲ್ಲ ಏನಾಗ್ತದೆ ಮಂಡ್ಯದಲ್ಲಿ, ಯಾಕೆ ಕಲ್ಲು ಹೊಡೆದ್ರು ಅನ್ನೋ ಭಯ ಆಗ್ತಾ ಇದೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಇಂಥದನ್ನ ಮಾಡಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ವಿದ್ಯಾರ್ಥಿಗಳಿಗೆ ಈ ಧರ್ಮ ಪಕ್ಷ ರಾಜಕೀಯ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಓದಿದಂಥವ್ರು ಸಾವಿರಾರು ಜನ ಆಫೀಸರ್ಸ್ಗಳಾಗಿದ್ದಾರೆ, ಈ ರಾಜ್ಯದ ಸೇವೆ ಮಾಡ್ತಾ ಇದ್ದಾರೆ, ದಾನ ಧರ್ಮ ಮಾಡ್ತಾ ಇದ್ದಾರೆ. ಅಂತಹ ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲು ಹೊಡೆದು ನೀವು ಇವತ್ತು ಒಂದು ಪಾಪದ ಕೆಲಸವನ್ನ ರಾಜ್ಯದಲ್ಲಿ ಮಾಡಿದಿರ. ಕನಕದಾಸರು ಸರ್ವ ಧರ್ಮವು ಜಾತಿ ಜಾತಿಯಿಂದ ಒಡೆದಾಡಬೇಡಿ ಅಂತ ಹೇಳಿದರು. ಅಂತ ಕನಕದಾಸರ ಫ್ಲೆಕ್ಸ್ಗೆ ಕಲ್ಲು ಹೊಡೆದಿದ್ದೀರ, ಅದಕ್ಕೆ ನಾನು ಈ ಅವ್ರು ಹೊಡೆದಂಥ ಕಲ್ಲುಗಳನ್ನು ನಮ್ಮ ಸಂಘದ ಸದಸ್ಯರುಗಳು ಎಲ್ಲರೂ ಶೇಖರಿಸಿಟ್ಟಿದ್ದಾರೆ. ಆ ಕಲ್ಲುಗಳನ್ನೇ ತಗೊಂಡು ಅದನ್ನಲ್ಲೇ ಕನಕದಾಸರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ
ಪ್ರತಿದಿನ ಪೂಜೆ ಮಾಡಬೇಕು, ಮುಖ್ಯಮಂತ್ರಿಗಳ ಕೈಯಲ್ಲಿ ಅದನ್ನು ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿ.